ಸಂದರ್ಶನ ಇದ್ದಿದ್ದು ಇದ್ದಂಗೆ ಮಗ್ಗಲ್ ಮಕ್ಕಿ ಗಣೇಶ್ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್. ಕಾರ್ಯಕ್ರಮ ಇದ್ದದ್ದು ಇದ್ದ ಹಾಗೆ. ನಾನೀಗ ಸಂದರ್ಶನ ಮಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಕೃಷಿಕರು, ಜೊತೆಗೆ ರೈತ ಸಂಘದ ರಾಜ್ಯ ನಾಯಕರು ಕೂಡ ಹೌದು. ಈ ದೇಶದ ಈ ರಾಜ್ಯದ ರೈತರ ಎಲ್ಲ ಸಮಸ್ಯೆಗಳ ಪೂರ್ಣ ಅರಿವಿರತಕ್ಕಂಥ ವ್ಯಕ್ತಿ, ಸರಳ ಸಜ್ಜನಿಕೆಗೆ ಹೆಸರಾದಂಥ ಎಂ ಮಂಜುನಾಥ್ ಗೌಡರು, ಅವ್ರನ್ನೇ ಮಾತಾಡ್ಸೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ತಾವು ಭಾಳ 5 ದಶಕಗಳ ಹಿಂದೆಯೇ ಪದವಿಯನ್ನು ಪಡೆದು ನೀವು ಸರ್ಕಾರಿ PUC ಆದಾಗ ನೀವು ಯಾವುದೇ ಸರ್ಕಾರಿ ನೌಕರಿಗೆ ಹೋಗ್ದೇ ಕೃಷಿಗೆ ಯಾಕೆ ವಾಪಸ್ ಬಂದ್ರಿ? ನಾನು ಸುಮಾರು 67-68 ಇಸ್ವಿಲಿ ನಾನು ನನ್ನ PUC ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಆ ನಂತರ ಕಾರಣಾಂತರದಿಂದ ನಮ್ಮ ತಂದೆಯವರ ಅನಾರೋಗ್ಯದ ಕಾರಣದಿಂದ ನಾನು ಮನೆಗೆ ಬರಬೇಕಾಯಿತು. ಆಮೇಲೆ ಕೃಷಿಯನ್ನೇ ಅವಲಂಬಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪೂರ್ಣಚಂದ್ರ ಚೇತೇಶ್ವಿ ಮತ್ತು ನಂಜುಂಡಸ್ವಾಮಿಯವರು ಜೋಡಿ ರೈತ ಪರವಾಗಿ ಇಲ್ಲಿ ಒಂದು ಚಳುವಳಿಯನ್ನು ಅಥವಾ ರೈತರಿಗೆ ಒಂದು ಜ್ಞಾನವನ್ನು ಕೊಡಲಿಕ್ಕಾಗಿ, ತಿಳುವಳಿಕೆ ಕೊಡಲಿಕ್ಕಾಗಿ ಅವರ ಜೋಡಿ ಸದಾ ಓಡಾಡ್ತಾ ಇತ್ತು. ಅದು ಇವತ್ತು ನಮಗೆ ಕಣ್ಣು ಮುಂದೆ ಬರ್ತದೆ. ಅಂದು ತೇಜಸ್ವಿಯವರು ತುಂಬ ಯುವಕ, ನಮ್ಮ ತಾಲೂಕಿನಲ್ಲೇ ಅವರು ತೋಟ ಮಾಡಿದ್ದರು, ಚಿತ್ರಕೂಟ ಅಂಥೇಳಿ. ಅವರು ಒಂದು ಹಳೆಯ ಸ್ಕೂಟರ್ನಲ್ಲಿ ಬರ್ತಾಯಿದ್ರು, ಅದು ನಮ್ಮ ಕಣ್ಣು ಮುಂದೆ ಬರ್ತಾಯಿದೆ. ಅವರು ಒಂದು ಬಂದೂಕನ್ನು ಸಮೇತ ನೇತಾಕ್ಕೊಂಡು ಓಡಾಡ್ತಾಯಿದ್ರು. ಬಹುಶಃ ಅವರಿಗೆ ಆವಾಗ ಒಂದು ಶಿಕಾರಿಯ ಇದಿತ್ತು, ಕಾಳಜಿ ಅವರಿಗೆ ಇದಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಮೂಡಿಗೆರೆಯಲ್ಲಿ ರೈತ ಚಳವಳಿಯನ್ನು ಹುಟ್ಟಾಕಬೇಕು ಅಂಥೇಳಿ ಸಣ್ಣ ಹಿಡುವಳಿಗಾರರ ಒಂದು ಸಂಘಟನೆಯನ್ನು ಒಂದು ಹಳೇ ಸಿನಿಮಾ ಥಿಯೇಟ್ರಿನಲ್ಲಿ ಟೆಂಟ್ನಲ್ಲಿ ಅವರು ಪ್ರಾರಂಭ ಮಾಡ್ತಿದ್ದರು. ಆಗ ನಾವು ಬಹುಶಃ ಅವರ ಎಲ್ಲ ಸಭೆಗಳು ಶುಕ್ರವಾರನೇ ನಡೀತಾ ಇತ್ತು. ಅವತ್ತು ನಮಗೆ ಬಿಡುವಿರ್ತಿತ್ತು, ಶುಕ್ರವಾರ ನಮ್ಮಲ್ಲಿ ಸಂತೆಗಳು. ಆವಾಗ ನಾವು ಸಿನಿಮಾ ನೋಡೋಕೆ ಹೋಗೋಕ್ಕಿಂತ ತೇಜಸ್ವಿ, ನಂಜುಂಡಸ್ವಾಮಿ, ಸುಂದರೇಶ್ ಇವರ ಭಾಷಣ ಕೇಳಬೇಕು ಭಾಳ ಆಕರ್ಷಿಸ್ತು. ನಂಜುಂಡಸ್ವಾಮಿಯವರು ಭಾಳ ಆಕರ್ಷಕವಾಗಿ ಭಾಷಣ ಮಾಡ್ತಾಯಿದ್ರು, ಜನರ ಮನಸ್ಸನ್ನು ಸೆಳಿತಾಯಿದ್ರು. ಯುವಕರನ್ನು ಚಳುವಳಿಗೆ ತೊಡಗಿಸೋದ್ರಲ್ಲಿ ಅವರಿಗೆ ಒಂದು ಅಗಾಧವಾದ ಶಕ್ತಿ ಇತ್ತು. ನಾನು ಹಾಗಾಗಿ ಹೋಗ್ತಾ ಅವರು ಒಂದೆರಡು ವರ್ಷಗಳ ಚಳುವಳಿಗಳನ್ನು ನಾನು ಅವರ ಭಾಷಣಗಳನ್ನು ಕೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಭಾಷಾ ಚಳುವಳಿ, ದಲಿತ ಚಳುವಳಿ, ಕಮ್ಯುನಿಸ್ಟ್ ಚಳುವಳಿ, ನಂತರ ಅದರ ಜೊತೆಗೆ ರೈತ ಚಳುವಳಿನೂ ಒಗ್ಗೂಡಿದವು. ಭಾಳ ಬಿರುಸಿನ ಕಾಲ ಆವತ್ತು ಚಳುವಳಿಗಳ ದಲಿತ ಚಳುವಳಿ ಅಂತೂ ಭಾಳ ಯಶಸ್ವಿಯಾಗಿ, ಭಾಳ ಆಕ್ರೋಶವಾಗಿ ಅವರ ಭಾಷಣಗಳು, ಅವರ ಹಾಡುಗಳು ಎಲ್ಲ ಭಾಳ ಆಕ್ರೋಶಭರಿತವಾಗಿರ್ತಿದ್ದು, ಭಾಳ ದಲಿತರನ್ನು ಹುರಿದುಂಬಿಸ್ತಕ್ಕಂಥ ಒಂದು ಇದಿತ್ತು. ಆಗ ಆ ಚಳುವಳಿ, ದಲಿತ ಚಳುವಳಿ ಏನಿತ್ತು ಅಂತಂದರೆ, ಆವಾಗ ಎಲ್ಲರನ್ನೂ ಒಗ್ಗಟ್ಟಿಸೋದಕ್ಕಿಂತ ಒಂದು ಮೇಲು ವರ್ಗದವರಿಗೆ ಸಿಟ್ಟು ಬರೆಸ್ತಕ್ಕಂಥ ಒಂದು, ಅವರು ಇವ್ರಿಗೆ ತಿರುಗಿ ಬೀಳ್ತಕ್ಕಂಥ ಒಂದು ಸನ್ನಿವೇಶವನ್ನು ಹುಟ್ಟಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ದಲಿತ ಚಳುವಳಿ ಭಾಳ ಸ್ಮೂತಾಗಿ ಎಲ್ಲ ಜನರನ್ನು ಒಟ್ಟಿ ಚಳುವಳಿ ತಗೊಂಡೋದ್ರೆ ಮಾತ್ರ ಯಶಸ್ಸು ಅನ್ನೋದು ಕಂಡುಕೊಂಡು ತನ್ನ ನಿಲುವನ್ನು ಅದು ಬದಲಾಯಿಸ್ಕೊಂತ ಬಂತು. ಆ ನಂತರ ಬಂದದ್ದೇ ರೈತ ಚಳುವಳಿ. ಅಲ್ಲ, ರೈತ ಚಳುವಳಿ ಸರಿ, ನೀವು ಮೂಲತಃ ಕೃಷಿಕರಾಗಿ ಈ ಚಳುವಳಿಗೆ ಭಾಗವಹಿಸೋದಕ್ಕೆ ತೇಜಸ್ವಿ ನಂಜುಂಡಸ್ವಾಮಿಯವರೇ ಕಾರಣನ? ಹೌದು, ಅವರು ತೇಜಸ್ವಿ ಮತ್ತು ನಂಜುಂಡಸ್ವಾಮಿಯವರೇ ಆವತ್ತಿನ ಕಾಲದಲ್ಲಿ ಅದು ನಮಗೆ ಹಿಡಿಸ್ತು ಚೆನ್ನಾಗಿ. ಯಾಕೆ ಅಂತಂದರೆ ಅವತ್ತು ಏನು ರೈತರ ಪರಿಸ್ಥಿತಿ ಅಂದರೆ, ನಾನು ಒಂದು ದಿವಸ ಪಾಣಿ ಕೇಳೋಕ್ಕೋದೆ, ಯಾವುದೋ ಸರ್ಕಾರಿ ದಾಖಲೆ ಕೊಡಬೇಕಾಯಿತು, ಸಾಲಕ್ಕೆ ಏನೋ ಪಾಣಿ ಕೇಳೋಕ್ಕೋಗಿದ್ದೆ.
ಅಲ್ಲಿ ಆ ವಿಲೇಜ್ ಅಕೌಂಟೆಂಟ್ ನನಗೆ ಏನು ಹೇಳ್ದ ಅಂದರೆ ಕಂದಾಯ ಕಟ್ಟಿದ ರಸೀದಿ ತಾರಪ್ಪ ಅಂತ ಹೇಳ್ದ. ಆದರೆ ನನಗದು ಗೊತ್ತಿರಲಿಲ್ಲ, ನಾನು ಇನ್ನು ವಿಧಿ ಇಲ್ಲದಲ್ಲೇ ಕಂದಾಯ ಕಟ್ಟಲೇಬೇಕಾಯಿತು. ಆ ನಂತರ ನಂಜುನ್ ಸ್ವಾಮಿಯವರು ಮೂಡಿಗೆರೆಗೆ ಬಂದಾಗ ಇದನ್ನೆಲ್ಲ ಪ್ರಸ್ತಾಪ ನನಗೆ, ಅಲ್ಲೇ ಅವರು ತಕ್ಷಣ ಚೀಫ್ ಸೆಕ್ರೆಟರಿಯವರಿಗೆ ಫೋನ್ ತಗೊಂಡ್ರು, ನೋಡಪ್ಪ ನಿಮ್ಮ ಎಂಥದ್ದು ಕಲಾಟೆ, ಅವ್ರಿಗೇನೋ ಕಲಾಟೆ ಅಂತಲ್ಲ ಗಲಾಟೆ ಅಂತಲ್ಲ ಹೇಳ್ತಾರೆ ಅವ್ರ ಭಾಷೆಯಲ್ಲಿ, ಕಂದಾಯ ಕಟ್ಟದೆ ರಸೀದಿ ಕೇಳ್ತಾನಂತೆ, ಅದು ಎಲ್ಲಿದೆ ಕಾನೂನಲ್ಲಿ, ಆ ಥರ ಎಲ್ಲ ಮಾಡಬಾರ್ದಪ್ಪ, ಅದನ್ನು ಸ್ವಲ್ಪ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡು ಅಂತೇಳಿ ಚೀಫ್ ಸೆಕ್ರೆಟರಿಗೆ ಆವತ್ತು ನೇರವಾಗಿ ಫೋನ್ ಮಾಡಿದರು. ಆವತ್ತಿನಿಂದ ಕಂದಾಯಕ್ಕೂ ಪಾಣಿಗೂ ಸಂಬಂಧ ಇಲ್ಲ, ಕಂದಾಯ ತೀರ್ವಳಿ ಆದರೆ ಅದು ರೈತನ ಹಕ್ಕು, ಈ ಥರ ಎಲ್ಲ ಜನರನ್ನು ಹುರಿದುಂಬಿಸ್ತಾ ಇದ್ರು. ಆಗ ನಾವು ಅವತ್ತಂತೂ ಭಾಳ ಸಮಸ್ಯೆಗಳಿದ್ದವು. ಯಾಕೆಂತಂದರೆ ಒಂದು ದಿವಸ ನಮ್ಮ ಹಳ್ಳಿಲಿ ಕೇವಲ ಒಂದು 100-200 ರೂಪಾಯಿ ಸಾಲ ಬಾಕಿ ಇದ್ದರೆ ಸೊಸೈಟಿದು, ಅವರು ರೇಡಿಯೋ ತಗೊಂಡು ಹೋಗ್ತಾಯಿದ್ರು, ಮನೆಯಲ್ಲಿ ಸ್ನಾನ ಮಾಡೋಕ್ಕೆ ಇಟ್ಕೊಂಡ ಹಂಡೆ ಇಟ್ಕೊಂಡು ಹೋಗ್ತಾಯಿದ್ರು, ಹೆಂಗಸು ಮೈ ಮೇಲಿದ್ದ ಚಿನ್ನನ ಕಿತ್ಕೊಂಡು ಹೋಗ್ತಿದ್ರು. ಇವೆಲ್ಲ ನಮಗೆ ಆವತ್ತು ನಿಜವಾಗಿಯೂ ರೈತರು ಇವತ್ತು ಭಾಳ ಅಜ್ಞಾನದಲ್ಲಿದ್ದಾರೆ, ಅಜ್ಞಾನ ಇದ್ದಾರೆ, ತಿಳುವಳಿಕೆ ರೈತರಿಗೆ ಯಾರೂ ಇದುವರೆಗೂ ಕೊಡಲಿಲ್ಲ. ಅದರಿಂದ ಭಾಳ ಯಶಸ್ವಿಯಾಗಿ ಸಂಘಟನೆಯೂ ಭಾಳ ಜೋರಾಯಿತು. ಅವತ್ತಿನಿಂದ ನಾನು ಸಂಘಟನೆಗೆ ಹೋಗ್ತಾಯಿದ್ದೆ. ಆಮೇಲೆ 82ರಲ್ಲಿ 83ರಲ್ಲಿ ಇರಬೇಕು, ನಮ್ಮೂರಲ್ಲಿ ಭಾಳ ದೊಡ್ಡ ರೈತ ಸಂಘದ ಚಳುವಳಿ ಆಯಿತು, ಅನೇಕ ಯುವಕರು ಜೈಲಿಗೆಲ್ಲ ಹೋಗಿದ್ರು. ಆದರೆ ನಾನು ಜೈಲಿಗೆ ಹೋಗಲಿಕ್ಕೆ ಆವಾಗ ಅವಕಾಶ ಇರಲಿಲ್ಲ, ಯಾಕೆಂದರೆ ನಾನು ಕೃಷಿ ಕೆಲಸದಲ್ಲಿ ನನ್ನದೇ ಆದ ಸಮಸ್ಯೆಗಳಿದ್ದರಿಂದ ಭಾಳ ನಮ್ಮ ಸ್ನೇಹಿತರು ಗಣೇಶಾದಿಯಾಗಿ ಅವತ್ತೆಲ್ಲ ಬಹುಶಃ ಬಯಲು ಜೈಲು ಅಂತೇಳಿ, ಜೈಲು ಸಾಕಾಗಲಿಲ್ಲ ಅವತ್ತು, ಬಯಲು ಜೈಲಿನಲ್ಲಿದ್ದು ಅವರೆಲ್ಲ ಅನುಭವಿಸಿ ಬಂದಂಥವ್ರೆ. ಮೊದಲು ಚಿಕ್ಕಮಗಳೂರು ಜೈಲು, ಹಾಂ, ಒಂದು ವಾರ ಆಮೇಲೆ ಹಾಸನ ಜೈಲು. ಹೀಗೆ ಆ ಚಳುವಳಿಗೆ ನಾನು ತೊಡಗಿಸ್ಕೊಂಡು ಆ ನಂತರ ನನಗೆ ತಾಲೂಕು ಅಧ್ಯಕ್ಷನಾಗಿ ಮಾಡಿದರು, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಸೇರಿಕೊಂಡು ತಾಲೂಕು ಅಧ್ಯಕ್ಷನನ್ನಾಗಿ ಮಾಡಿದರು, ಜಿಲ್ಲಾ ಕಾರ್ಯ ಖಜಾಂಚಿಯಾಗಿ ಮಾಡಿದರು, ಈಗ ನನ್ನನ್ನು ರಾಜ್ಯ ಉಪಾಧ್ಯಕ್ಷನಾಗಿ ರೈತ ಸಂಘ ಗುರುತಿಸಿದೆ. ಅದರಿಂದ ಅಂದಿನಿಂದವರೆಗೂ ನಾನು ರೈತ ಸಂಘದಲ್ಲಿ 42 ವರ್ಷ ಆಯಿತು ನಾನು ರೈತ ಸಂಘದಲ್ಲಿ ಕೆಲಸ ಮಾಡಿಕೊಂಡು ಇದ್ದೀನಿ. ಬೇರೆ ಯಾವುದೇ ಅನೇಕ ಆಕರ್ಷಣೆಗಳು ಬಂದರೂ ಸಮೇತ ಆದರೂ ನನಗೆ ಇಲ್ಲಿ ಇದ್ದೀನಿ, ಬಹುಶಃ ಇಲ್ಲಿಯೇ ನಾನು ನನ್ನ ಜೀವನ ಮುಗಿಸೋದು ಅಂದರೆ ಅದಷ್ಟೇ ವಿಷಯ. ನೀವು ನಿಮ್ಮನ್ನು ಯಾರು ರಾಜಕಾರಣಿಗಳು ಅಥವಾ ಯಾವುದೇ ರಾಜಕೀಯ ಪಕ್ಷಗಳು ಕರೀಲಿಲ್ವ ಆ ಪಕ್ಷಕ್ಕೆ ಬನ್ನಿ ಅಂತ? ಅನೇಕ ಸಂದರ್ಭದಲ್ಲಿ ಕರೆದ್ರು, ಅದರಲ್ಲೂ ಆವಾಗ ಜನತಾದಳ ಭಾಳ ಕಾಂಗ್ರೆಸ್ ವಿರುದ್ಧವಾಗಿ ಜನತಾದಳ ಅವತ್ತು ಬೆಳೀತಾ ಇತ್ತು. ಅವತ್ತು ಜನತಾದಳದ ಅನೇಕ ನಾಯಕರು ಬಂದು ನೀವು ಯಾಕೆ ಬರಬಾರ್ದು ನಮ್ಮ ಸಂಘಟನೆಗೆ, ಅಲ್ಲಿ ನಿಮಗೇನು ಅವಕಾಶ ಇದೆ, ಇಲ್ಲಿ ಭಾಳಷ್ಟು ಅವಕಾಶ ಇದೆ, ನೀವು ಬನ್ನಿ ಅಂತೇಳಿ ನನ್ನನ್ನು ಭಾಳ ಪೀಡಿಸಿದರು ಅಂದಿನ ನಾಯಕರು, ತಾಲೂಕು ನಾಯಕರುಗಳು. ಆದರೂ ನಾನು ನಂಜುನ್ ಸ್ವಾಮಿಯವರ ಮತ್ತು ಇವರ ಆದರ್ಶದ ಜೊತೆಯೇ ಬೆಳ್ಕೊಂಡು ಬಂದೆ. ಈಗ ನೀವು ಒಂದ್ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ ಅಲ್ವಾ? ಹೌದು. 5 ವರ್ಷ ಏನು ಹೆಂಗೆ ಅನ್ನಿಸ್ತು ನಿಮಗೆ ಸರ್ಕಾರಿ ಯಂತ್ರ ಹೆಂಗೆ ಕೆಲಸ ಮಾಡುತ್ತೆ ಅಂತ? ನಾನು ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆ ಅಂತಂದರೆ ಕುಡಿಯೋ ನೀರಿನ ಬಿಲ್ಲು ಹಲವಾರು ಲಕ್ಷಗಳು ಬಾಕಿತ್ತು, ಗ್ರಾಮ ಪಂಚಾಯತಿಗೆ ಅಷ್ಟು ಆದಾಯನೇ ಇರಲಿಲ್ಲ. ಏನು ಗ್ರಾಮ ಪಂಚಾಯತಿಗೆ 2 ಲಕ್ಷನ 1.5 ಲಕ್ಷನ ಅವತ್ತು ಗ್ರಾಂಟ್ ಕೊಡ್ತಾ ಇರ್ತಕ್ಕಂಥದ್ದು, ಆ 2.5 ಲಕ್ಷನ ಕುಡಿಯೋ ನೀರಿನ ಇದಕ್ಕಾಗಿ ಮುಟ್ಕೊಳ್ತಾ ಇದ್ರು. ಹಾಗಾಗಿ ಆವಾಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಏನೂ ಕಾಮಗಾರಿ ಮಾಡೋಕ್ಕಾಗಲಿ ಜನರಿಗೆ ಅನುಕೂಲ ಮಾಡೋಕ್ಕಾಗಲಿಲ್ಲ. ಆದರೆ ಅವತ್ತೇನು ಅಂತಂದರೆ ನಾವು ಮಾಡಿದ್ದು ಭಾಳ ಕೆಲಸ ಅಂತಂದರೆ ಈ ಆಶ್ರಯ ಮನೆ ಯೋಜನೆಗಳಿಗೆ ಸೈಟ್ಗಳನ್ನು ಅನೇಕ ಕಡೆಗಳಲ್ಲಿ ಇವತ್ತು ಆ ಕಾಲ ನಮ್ಮ ಕಾಲದಲ್ಲೇ ಮಾಡಿದ್ದು ಸೈಟ್ಗಳನ್ನು ನಿರ್ಮಾಣ ಮಾಡಿ ಲೇಔಟ್ಗಳನ್ನು ಸಾಕಷ್ಟು ಮಾಡಿದ್ವು. ಅಷ್ಟು ಮಾಡೋಕ್ಕೆ ಅವಕಾಶ ಆಯಿತು ಹೊರತು ಉಳಿದಂತೆ ನಾವು ಗ್ರಾಮ ಪಂಚಾಯತಿಲಿ ಆ ಕಾಲದಲ್ಲಿ ಏನು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನನಗೆ ಈ ಸರ್ಕಾರಿ ವ್ಯವಸ್ಥೆಯೊಳಗಾಗಲಿ ಚುನಾವಣೆಯಲ್ಲಿ ನಿಂತು ಜನಪ್ರತಿನಿಧಿಯ ಆಗಿ ಇವತ್ತು ವ್ಯವಸ್ಥೆ ಹೀಗಿರುವಾಗ ಬಹುಶಃ ಇದರಿಂದ ಆಗಲಿಲ್ಲ, ಹೋರಾಟದ ಮೂಲಕನೇ ನಾವು ಈ ಎಲ್ಲ ಹಕ್ಕುಗಳನ್ನು ಪಡಿಬೇಕು ಅನ್ನೋದರಿಂದ ನಾನು ಅಂದಿನಿಂದ ಯಾವುದೇ ಚುನಾವಣೆಗೆ ನಿಲ್ಲಲಿಲ್ಲ. ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್,
ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಪ್ರಪ್ರಥಮವಾಗಿ ರೈತರನ್ನ ದಮನ ಮಾಡಲಿಕ್ಕೆ ಅವ್ರು ತಂದದ್ದು 101C ಕಾಯ್ದೆನ. ಈ 101C ಕಾಯ್ದೆ ಅಡಿ ರೈತರ ಭೂಮಿಯನ್ನ ಯಾವಾಗ ಬೇಕಾದ್ರೂ ಜಿಲ್ಲಾಧಿಕಾರಿಗಳು ಸಹಕಾರ ಸಂಘಗಳ ಸಾಲಕ್ಕಾಗಿ ಸರ್ಕಾರದ ವಶಪಡಿಸಿಕೊಳ್ತಕ್ಕಂಥ ಒಂದು ಕಾಯ್ದೆ. ಇದ್ರ ಬಗ್ಗೆ ನಾವು ಭಾಳ ತೀವ್ರತರ ಆಂದೋಲನ ಮಾಡಿದ್ವು, ಅದು ಜಾರಿಗೆ ಬರಲಿಲ್ಲ. ಅದು ಕಾಯ್ದೆ ಇನ್ನೂ ಹಾಗೆ ಉಳಿದಿದೆ, ಅನುಷ್ಠಾನಕ್ಕೆ ಬರಲಿಲ್ಲ. ಈ ರೀತಿ ದಮನ ಎಲ್ಲ ಚಳುವಳಿಗಳನ್ನು ರಾಮಕೃಷ್ಣ ಹೆಗಡೆಯವರು ದಮನ ಮಾಡಿದರು. ಮುಂಚೂಣಿ ನಾಯಕರಿಗೆ ಆಸೆ ತೋರಿಸಿ ಸಂಘಟನೆಗೆ ಅವರ ಪಕ್ಷದ ಕಾರ್ಯಕರ್ತರನ್ನಾಗಿ ಮಾಡಿಕೊಂಡ್ರು. ಅದು ರಾಜ್ಯದಲ್ಲಿ ಎಲ್ಲ ಕಡೆ ಬಹುಶಃ ಅವತ್ತು 100-70% ಅವತ್ತು ಏನು ಆ ಸರ್ಕಾರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ರೈತ ನಾಯಕರು, ರೈತ ಪರ ಚಳುವಳಿಗಾರರೇ ಅವತ್ತು ಭಾಗವಹಿಸಿದರು. ಇವತ್ತು ಸಮೇತ ಅನೇಕರು ಸಿದ್ದರಾಮಯ್ಯ ಆದಿಯಾಗಿ ರೈತ ಸಂಘದ ಕಾರ್ಯಕರ್ತರೇ. ಇವತ್ತು ರೈತ ಸಂಘ ದುರ್ಬಲ ಆಗಿದೆ ಅಂತಂದರೆ ಅದು ಈ ಕಾರಣಕ್ಕಾಗಿ ನಾಯಕರುಗಳನ್ನ ಪಲ್ಲಟ ಆಗಿರೋದ್ರಿಂದ ಆಯಿತು. ಆಮೇಲೆ ರೈತ ಸಂಘ ಅನೇಕ ಚಳುವಳಿ ಕಾರ್ಯಕ್ರಮಗಳನ್ನು ಎದೆಗುಂದದಲ್ಲೇ ಇಷ್ಟೊಂದು ಸರ್ಕಾರ ದಮನ ಮಾಡಿದ್ರ ಸಮೇತ ಎದೆಗುಂದದೆ ರೈತ ಸಂಘ ಅನೇಕ ಚಳುವಳಿಗಳನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದೆ. ಇವತ್ತು ಕುದುರೆಮುಖ ಉಳಿದಿರಬೇಕಾದ್ರೆ ಅದು ರೈತ ಸಂಘದ ಕೊಡುಗೆ. ಅವತ್ತು ಕುದುರೆಮುಖ ವಿರುದ್ಧ ಜಿಲ್ಲೆಯಲ್ಲಿರೋದು ಒಂದೇ ಕೈಗಾರಿಕೆ, ಅದನ್ನು ಸ್ಥಗಿತ ಮಾಡಬಾರ್ದು ಅಂತೇಳಿ ಸ್ಥಳೀಯರು ಬಹಳ ವಿರೋಧ ಮಾಡಿದರು. ಆದರೆ ಇವತ್ತು ಅವರಿಗೆ ಚಳುವಳಿಯ ಒಂದು ಆ ಹೊತ್ತಿನ ಚಳುವಳಿ ಪ್ರತಿಫಲ ಅವರಿಗೆ ಸಿಕ್ಕಿದೆ. ಬಹುಶಃ ಅದನ್ನು ಇವತ್ತು ನೆನಪು ಮಾಡ್ಕೊಳ್ತಾರೆ. ಅದೇ ನಂತರ ಬೀರೂರಿನಲ್ಲಿರ್ತಕ್ಕಂಥ ಒಗರೆಕಾನ್ಗಿರಿಯಲ್ಲಿ ಮ್ಯಾಂಗನೀಸ್ ತೆಗೆಕೊಟ್ರು, ಅದನ್ನು ನಾವು ತೀವ್ರತರವಾಗಿ ವಿರೋಧಿಸಿ ನಿಲುಗಡೆ ಮಾಡಿಸಿದ್ವಿ. ಮೂರನೇದಾಗಿ ಇಡೀ ರಾಜ್ಯದಲ್ಲಿ ಮರಳು ಗಣಿಗಾರಿಕೆ ಯದ್ವಾತ್ವದ್ವಾ ನಿಯಮಗಳನ್ನು ಮೀರಿ ಭಾಳ ಇಡೀ ಲೂಟಿ ಮಾಡಿದರು, ಇಡೀ ನಮ್ಮ ಪ್ರಕೃತಿಯನ್ನು ಲೂಟಿ ಮಾಡಿದರು. ಅದ್ರ ಬಗ್ಗೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶೇಷವಾಗಿ 2 ಬಾರಿ ಹೈಕೋರ್ಟ್ಗೆ ಹೋಗಿ ಸುಮಾರು 3-4 ವರ್ಷಗಳ ಕಾಲ ಹೇಮಾವತಿ ನದಿಯಲ್ಲಿ ಇಲ್ಲಿಯೂ ಸಮೇತ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸಲಾಯಿತು. ಈಗ ಅಂದರೆ ಆ ಒಂದು ಸಂದರ್ಭದಲ್ಲಿ ನಾವು ಮರಳು ಗಣಿಗಾರಿಕೆ ವಿರುದ್ಧ ಚಳುವಳಿ ಮಾಡಿದ ಸಂದರ್ಭದಲ್ಲಿ ಬಹುಶಃ ಜನಬೆಂಬಲ ನಮಗೆ ಭಾಳ ಕಡಿಮೆ ಇತ್ತು. ಬಹುಶಃ ಜನ ವಿರೋಧಿಗಳೇ ಇದ್ದರು, ಹಳ್ಳಿಗೆ ಹೋದರೆ ನಮ್ಮನ್ನೇ ಹೊಡೆಯೋಕೆ ಬರ್ತಿದ್ರು ಯಾ ಮರಳು ದಂಧೆಗೋರರು. ಆ ಥರ ಆಗಿ ನಾವು ಅನೇಕ ಕೇಸುಗಳನ್ನು ಹಾಕಿಸ್ಕೊಂಡು ಬಹುಶಃ ನಮ್ಮ ಮೇಲೆ ದೈಹಿಕ ಹಲ್ಲೆನೂ ಆಯಿತು. ಆದರೆ ಜನ ಯಾರೂ ಸ್ಪಂದಿಸಲಿಲ್ಲ. ಆದರೆ ನಾವು ಆ ನಂತರ ಈ ಚಳುವಳಿಗೆ ಈ ನಮ್ಮ ಹೋರಾಟಕ್ಕೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಯಿತು, ನ್ಯಾಯಾಲಯದಿಂದ ಅದನ್ನು ನಿಲ್ಲಿಸಲಾಯಿತು. ಆದರೆ ಈಗ ಸರ್ಕಾರನೇ ಸಮೇತ ಕಣ್ಣು ತೆರೆದಿದೆ. ಇವತ್ತು ಮರಳು ಗಣಿಗಾರಿಕೆಯಿಂದ ಆಗಿರ್ತಕ್ಕಂಥ ನಷ್ಟ ಅನಾಹುತಗಳು ಇವತ್ತು ಪ್ರತಿಯೊಂದು ಜನ ಅನುಭವಿಸ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಗೌರವಿಸ್ತಿದ್ದಾರೆ, ಆ ಬಗ್ಗೆ ನಿಮ್ಮ ಹೋರಾಟ ಸರಿ ಅಂತೇಳಿ. ಆದರೆ ನೀವು ಕೇಳಿದ ಪ್ರಶ್ನೆ ಏನಂತಂದರೆ ಚಳುವಳಿ ಹಿನ್ನಡೆ ಸಾಧಿಸಿದೆ ಈಗಿಲ್ಲ ಅನ್ನೋದಕ್ಕಿಂತಲೂ ಚಳುವಳಿ ಇವತ್ತು ಬೌದ್ಧಿಕವಾಗಿ ಭಾಳ ಬೆಳೆದಿದೆ. ಸಂಖ್ಯಾಬಲದಲ್ಲಿ ಅದು ತೋರಿಸ್ಲಿಕ್ಕೆ ಆಗದೇ ಇದ್ದರೂ ಸಮೇತ ಬೌದ್ಧಿಕವಾಗಿ ಚಳುವಳಿ ಭಾಳ ಬೆಳೆದಿದೆ. ಮತ್ತು ಸಂಖ್ಯಾಬಲಕ್ಕೆ ಎಲ್ಲ ಸಂದರ್ಭದಲ್ಲೂ ಬೆಲೆ ಸಿಗ್ತದೆ ಅನ್ನೋದು ಇವತ್ತು ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಚಳುವಳಿ. ಸುಮಾರು 2.5-3 ತಿಂಗಳು ಚಳುವಳಿ ನಡೀತಾ ಇದೆ, ಅಲ್ಲಿ ಸಂಖ್ಯಾಬಲ ಇದೆ. ಆದರೂ ಸಮೇತ ಅಲ್ಲಿ ಯಾವ ಸರ್ಕಾರನೂ ಬೆಂಬಲಿಸ್ತಾ ಇಲ್ಲ. ಒಂದು ಅಧಿಕಾರಯುತ ಇರತಕ್ಕಂಥ ಸರ್ಕಾರಕ್ಕೆ ಆಡಳಿತ ನಡೆಸೋರಿಗೆ ಒಂದು ಚಳುವಳಿಗಳನ್ನು ದಮನ ಮಾಡುವುದು ಅಥವಾ ಅವುಗಳನ್ನು ಗಮನಿಸದೇ ಇರೋದು
ಸಹಜವಾಗಿ ಅವರಿಗೆ ಬಹಳ ಅವರಿಗೆ ಆಸಕ್ತಿ ಇದೆ. ಇದನ್ನು ಮೆಟ್ಟಿ ನಿಲ್ತಕ್ಕಂಥದ್ದು ಇವತ್ತು ಏನಂತಂದರೆ ತಾತ್ಕಾಲಿಕ ಹಿನ್ನಡೆ ಆಗಿರ್ಬೋದು. ಅನೇಕರು ಇವತ್ತು ಯುವಕರು ಯಾಕೆ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ, ಇದು ಎಲ್ಲ ದಲಿತ ಚಳುವಳಿ ಇರ್ಬೋದು, ಕಮ್ಯುನಿಸ್ಟ್ ಚಳುವಳಿ ಇರ್ಬೋದು, ಇನ್ನು ಬೇರೆ ಬೇರೆ ಚಳುವಳಿಗಳಿರ್ಬೋದು, ರೈತ ಚಳುವಳಿ ಇರ್ಬೋದು, ಇದು ಇಡೀ ಇದೊಂದು ಸಾಂಕ್ರಾಮಿಕ ರೋಗ ಆಗಿದೆ ಸದ್ಯಕ್ಕೆ. ಹಿನ್ನಡೆ ಚಳುವಳಿಗಾರಿದ್ದರೆ ವಿಷಯ ವಸ್ತುಗಳೆಲ್ಲವೂ ಇದ್ದರೂ ಸಮೇತ ಚಳುವಳಿ ರೂಪದಲ್ಲಿ ಅದಕ್ಕೆ ಕಾರಣ ಇಷ್ಟೇ. ಇವತ್ತು 3 ತಿಂಗಳು ಚಳುವಳಿನ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಬಹುಶಃ ಅವ್ರ ಆರ್ಥಿಕ ಸ್ಥಿತಿ, ಅವ್ರದ್ದ ಸಾಂಸಾರಿಕ ಜೀವನ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವುದಕ್ಕೆ ಪರಿಹಾರ ಕಂಡುಹಿಡಿಯೋರು ಯಾರು? ಇದರಿಂದ ಈಗ ಒಂದು ಚಳುವಳಿ ಹೀಗೆ ದಮನ ಮಾಡಿದಾಗ, ಇದನ್ನು ನಿರ್ಲಕ್ಷ್ಯ ಮಾಡಿದಾಗ ಅದು ಸಹಜವಾಗಿ ಅದಕ್ಕೆ ಬೇರೆ ಆಯಾಮ ಕೊಡಬೇಕು. ಈಗ ನಾವು ಈಗ ಚಳುವಳಿ ಅಂದರೆ ಸಂಖ್ಯಾಬಲದ ಚಳುವಳಿಗಿಂತಲೂ ಬೇರೆ ಆಯಾಮವನ್ನು ಕೊಡ್ತಕ್ಕಂಥದ್ದು. ಇನ್ನು ಚಳುವಳಿಯಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಕರ್ನಾಟಕದ ಚಳುವಳಿಗಳು, ರೈತ ಚಳುವಳಿಗಳು ಯಾವುದರಲ್ಲಾಗಲಿ ವಿಷಯಗಳ ಅಧ್ಯಯನಶೀಲತೆ ಇಲ್ಲ. ಎಲ್ಲೋ ಯಾರೋ ಡೆಲ್ಲಿಲಿರೋರು ಎಲ್ಲೋ ಒಂದು ಕರೆ ಕೊಟ್ಟ ಅಂದ್ಕೂಡಲೇ ಎಲ್ಲ ಚಳುವಳಿ ದುಮ್ಮಿದೆ. ವಸ್ತು ವಿಷಯಗಳ ಅಧ್ಯಯನಶೀಲತೆ ಆಗಲಿ, ಪ್ರಖರವಾಗಿ ಅದನ್ನು ನಮ್ಮ ಸರ್ಕಾರದ ಮುಂದೆ ಮಂಡಿಸ್ತಕ್ಕಂಥ ಒಂದು ಇದು ಇವತ್ತು ಕ್ವಶನ್ ನನಗೆ ಕೊರತೆ ಇದೆ ಅನ್ನಿಸ್ತದೆ. ಅದರಿಂದಲೇ ಯುವಕರಿಗೆ ಭಾಗವಹಿಸ್ತಾ ಇಲ್ಲ. ಇವತ್ತು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಚಳುವಳಿ ಏನಿದೆ ಅದ್ರ ಬಗ್ಗೆ ಅನೇಕ ರೈತರಿಗೆ ವಿಷಯ ಮುಟ್ಟಿಲ್ಲ. ಯಾಕೆಂತ ಇವತ್ತು 3 ಕಾಯ್ದೆಗಳ ವಿರುದ್ಧ ನಾವು ಚಳುವಳಿ ಮಾಡ್ತಾ ಇದ್ದೀವಿ. ಈ ಕಾಯ್ದೆಗಳಲ್ಲಿ ಇರ್ತಕ್ಕಂಥ ಒಂದು ಲೋಪದೋಷಗಳೇನು ಅಂತಂದರೆ ಇವತ್ತು MSP ಮಿನಿಮಮ್ ಪ್ರೈಸ್ ಅಂತ, ಸಪೋರ್ಟಿಂಗ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ಏನು ಅಂದರೆ ಅದನ್ನು ಜನರಿಗೆ ಗೊತ್ತಾಗದಾಗ ಕೊಲ್ಲೋವಂಥದ್ದು. ಯಾಕೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂದರೆ ಯಾಕೆ ಸಾಯ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಇವತ್ತು ಭಾಳ ಆಡಳಿತ ಪಕ್ಷ ಮುತ್ಸದ್ದಿತನದಂತ ಮಾಡ್ತದೆ. ಇನ್ನು ಎರಡನೇದು ಅಂತಂದರೆ ಗುತ್ತಿಗೆ ಕೃಷಿ, ಇವತ್ತು ಅದು ಒಂದು ಕಾಯ್ದೆ ಬಂದಿದೆ. ಈ ಗುತ್ತಿಗೆ ಕೃಷಿಯಿಂದ ಭಾಳ ಜನರಿಗೆ ಅನುಕೂಲ ಆಗ್ತದೆ ಅನ್ನೋದು ಸರ್ಕಾರದ ನಿಲುವು. ಆದರೆ ಇಲ್ಲಿ ಒಂದು ಹಾಗಿದ್ದಾಗ ಗುತ್ತಿಗೆ ಕೃಷಿಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ನ್ಯೂನ್ಯತೆಗಳು, ಅವುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಯಾಕೆ ನ್ಯಾಯಾಲಯದಿಂದ ಹೊರಗಿಟ್ಟರು? ಇಡೀ ಕಾಯ್ದೆಯನ್ನು ಯಾಕೆ ಮಾಡಿದಾಗ ಇದನ್ನು ಇದರಲ್ಲಿ ಇರ್ತಕ್ಕಂಥದ್ದು ರೈತನಿಗೆ ಅನ್ಯಾಯ ಆದರೆ ಗುತ್ತಿಗೆ ಕೃಷಿಯಲ್ಲಿ ಯಾರೋ ಒಬ್ಬ ಕಾರ್ಪೊರೇಟರ್ ಬಂದು ಇಡೀ ಒಂದು ಹಳ್ಳಿಯ ಜಮೀನನ್ನೆಲ್ಲ ವಶಪಡಿಸ್ಕೊಂಡು ರೈತರಿಗೆ ಗುತ್ತಿಗೆ ಮಾಡ್ಕೊಳ್ತಾನೆ, ನಾನು ಕೃಷಿ ಮಾಡ್ತೀನಿ ಅಂತೇಳಿ ರೈತನು ಇದರಿಂದ ಲಾಭ ಅಂತೇಳಿ ಆಗ್ತಾನೆ. ಆದರೆ ಆತನಿಗೆ ಅಲ್ಲಿ ಏನಾದರೂ ಅನ್ಯಾಯ ಆದಾಗ ನ್ಯಾಯಾಲಯಕ್ಕೆ ಹೋಗಾಗಿಲ್ಲ. ಅದಕ್ಕೇನು ಮಾಡಿದ್ದಾರೆ ಅಂತಂದರೆ ಈಗ ನ್ಯಾಯಾಲಯವನ್ನು ರೆವಿನ್ಯೂ ನ್ಯಾಯಾಲಯಗಳನ್ನು ತೆರೆದಿದ್ದಾರೆ. DC ಮತ್ತು ACA ತೀರ್ಮಾನ ಮಾಡಬೇಕು ಅಂತ. ಇವತ್ತು ರೆವಿನ್ಯೂ ನ್ಯಾಯಾಲಯಗಳ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇವತ್ತು ಪೊಲೀಸ್ ಪ್ರಾಧಿಕಾರ ಇದೆ. ಪೊಲೀಸ್ ಪ್ರಾಧಿಕಾರವನ್ನು ಜಿಲ್ಲಾಧಿಕಾರಿಗಳೇ ಅದಕ್ಕೆ ಮುಖ್ಯಸ್ಥರು, SP ಅವರು ಅದರ ಕಾರ್ಯದರ್ಶಿಗಳು. 5 ವರ್ಷಗಳಾಯಿತು ನಾನು ಒಬ್ಬ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತೇಳಿ ಅರ್ಜಿ ಕೊಟ್ಟರು, 5 ವರ್ಷದಿಂದ ತೀರ್ಪು ಕೊಟ್ಟಿಲ್ಲ. ಕಾಲಮಿತಿನೇ ಇಲ್ಲ ಅದಕ್ಕೆ. ಕಾಲಮಿತಿ ಕಾನೂನಿನಲ್ಲಿ ಬರ್ಕೊಂಡಿದ್ದಾರೆ, ಆದರೆ ಕಾಲಮಿತಿಗೆ ಕಾರಣ ಕೊಡ್ತಾರೆ DC ಅವರು. ಏನು, ನನಗೆ ಇವತ್ತು ಚುನಾವಣೆ ಇದಿತ್ತು, ನನಗೆ ಬೆಂಗಳೂರಿನಲ್ಲಿ ಅಂತ ವಿಡಿಯೋ ಕಾನ್ಫರೆನ್ಸ್ ಇತ್ತು, ಆ ಕಾರಣ ಕರೀತಾರೆ, ರೆವಿನ್ಯೂ ಕೋರ್ಟ್ ಕರೀತಾರೆ, ಆದರೆ ಆ ದಿನ ನಾವು ಹೋದರೆ DC ಅವರು ಇಲ್ಲ, ಇವತ್ತು SP ಅವರು ಇಲ್ಲ. 5 ವರ್ಷದಿಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಬಗ್ಗೆ ದೂರು ಕೊಟ್ಟರೆ ಇದುವರೆಗೂ ಸಮೇತ ವಿಚಾರಣೆ ಆಗಲಿಲ್ಲ, ಆತನಿಗೆ ಸಸ್ಪೆನ್ಷನ್ ಸಮೇತ ಆಯಿತು, ಆದರೆ ಫೈನಲ್ ಆಗಿ ತೀರ್ಪು ಬಂದಿಲ್ಲ. ಇದು ರೆವಿನ್ಯೂ ಕೋರ್ಟ್ಗಳ ಒಂದು ಇದು ಹುನ್ನಾರ. ಒಂದು ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತದೆ. ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್ಡ್. ನರ್ಸಿಂಗ್ ಸಹಾಯಕ ತರಬೇತಿ 100% ಉದ್ಯೋಗ ಖಾತರಿ. ಕೆಲಸದ ವಿವರ: ಬೆಂಗಳೂರಿನಲ್ಲಿ ಪ್ರಮಾಣೀಕೃತ ನರ್ಸಿಂಗ್ ಸಹಾಯಕ ತರಬೇತಿ ಕಾರ್ಯಕ್ರಮ, ಜಾಬ್ ಓರಿಯೆಂಟೆಡ್ ತರಬೇತಿ ಕಾರ್ಯಕ್ರಮ. ಬೆಂಗಳೂರಿನಲ್ಲಿ 12 ತಿಂಗಳ ಶುಶ್ರೂಷಾ ಸಹಾಯಕ ಕೋರ್ಸ್ಗೆ ಪ್ರವೇಶ ನಡೆಯುತ್ತಿದೆ. ಪ್ರತಿ ವರ್ಷ ಕೋರ್ಸ್ನ ಕೊನೆಯಲ್ಲಿ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 100% ಕೆಲಸದ ಗ್ಯಾರಂಟಿ. ಕೋರ್ಸ್ನ ಸಮಯದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಪ್ರಾಯೋಗಿಕ ತರಗತಿಗಳನ್ನು ನೀಡಲಾಗುವುದು. ಜೊತೆಗೆ ಕನಿಷ್ಠ ಕೋರ್ಸ್ ಶುಲ್ಕ
ಹಾಸ್ಟೆಲ್ ಕನಿಷ್ಠ ಶುಲ್ಕ ಜೊತೆಗೆ ಕಂತಿನಲ್ಲಿ ನೀಡಲಾದ ಕೋರ್ಸ್ ಶುಲ್ಕದ ಪ್ರಯೋಜನಗಳಿವೆ. ಕನಿಷ್ಠ ಅರ್ಹತೆ ವಯಸ್ಸಿನ ಮಿತಿ 18 ರಿಂದ 35 ವರ್ಷ ಮಹಿಳಾ ಅಭ್ಯರ್ಥಿಗಳು ಈ ಕೋರ್ಸ್ ಮಾಡಬಹುದು. ಕೋರ್ಸ್ ಕೊನೆಯಲ್ಲಿ 14,000 ವೇತನ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665 ಇನ್ನೊಂದು ಸಂಖ್ಯೆ 8792264675. ಸ್ವಾತಂತ್ರ್ಯ ಬಂದ ನಂತರ ಈ ಕರ್ನಾಟಕದಲ್ಲಿರತಕ್ಕಂತ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ರೈತರೇ. ಹಾಗಾದ್ರೆ ರೈತ ಸಂಘದ ಅಥವಾ ರೈತರ ಒಂದು ಸಮಸ್ಯೆಗಳನ್ನು ಯಾಕೆ ಪರಿಹಾರ ಮಾಡಕಾಗ್ತಾ ಇಲ್ಲ? ಅವರೆಲ್ಲ ರೈತರು ವಾಸ್ತವವಾಗಿ ರೈತರು ಅಂತ ಹೇಳ್ಕೊಳ್ತಾರೆ, ಆದರೆ ಅದೊಂದು ಮುಖವಾಡವನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ನಾವು ರೈತರು ಅಂತ ಅವರ ಮನಸ್ಥಿತಿ ರೈತ ಪರವಾಗಿಲ್ಲ, ಅವರ ಧೋರಣೆಗಳು ರೈತ ಪರವಾಗಿಲ್ಲ. ಹಾಗಿರುವಾಗ ಅವರೆಲ್ಲರನ್ನು ನಾವು ಈಗ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ಹಸಿರು ಶಾಲನ್ನು ಹಾಕಿಕೊಂಡೇ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ರೈತರಿಲ್ಲ, ಅಧಿಕಾರದ ದಾಹ ಇದೆ. ಇಷ್ಟೇ ಇರಿ ಪುತ್ರ. ಈಗ ರೈತ ಸಂಘ ಅಷ್ಟು ಸ್ಟ್ರಾಂಗ್ ಆಗಿದ್ದಂತೂ ಈ ಮುಸುಕಿನ ಗುಡ್ಡಾಟದಿಂದ ಇವತ್ತೆಲ್ಲ ಬೇರೆ ಬೇರೆ ಪಾಲಾಗಿದೆ, ಅದು ಛಿದ್ರ ಛಿದ್ರ ಆಗಿದೆ. ಅವರು ಕೂಡ ಅಧಿಕಾರಕ್ಕಾಗಿ ಆಸೆ ಪಟ್ಟರು ಅಂತ ಹೇಳ್ತಾರೆ, ನಿಜನಾ? ಅಲ್ಲ, ಅದು ಸಹಜವಾಗಿ ಮನುಷ್ಯನ ಸ್ವಭಾವ. ಬಹುಶಃ ಇವತ್ತು ಕೇವಲ ಇವತ್ತಿನ ರೈತ ಚಳವಳಿ ಅಲ್ಲ, ಭಾಳ ಹಿಂದೆ ನಾವು ಬುದ್ಧನ ಕಾಲದಿಂದ ಸಮಾಜದ ಪರಿವರ್ತನೆಗಾಗಿ ಹೋರಾಟ ನಡೆದಿದೆ. ಪ್ರಯತ್ನಗಳು ಬಸವಣ್ಣನವರು, ಬುದ್ಧ, ಸ್ವಾಮಿ ವಿವೇಕಾನಂದರು ಇವರೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರಿಗೆಲ್ಲರಿಗೂ ವಿರೋಧಿಗಳಿದ್ರು. ಬುದ್ಧನಿಗೆ ಬುದ್ಧನ ಕೇವಲ ತನ್ನ ಹೆಂಡತಿ ತಮ್ಮನೇ ವಿರೋಧಿಯಾಗಿ ನಿಂತ. ಆನಂತರ ಹೀನಾಯಾನ ಮಹಾಯಾನ ಅಂತ ಅದು, ಜೈನ ಧರ್ಮದಲ್ಲಿ ಶ್ವೇತಾಂಬರು ದಿಗಂಬರು ಅಂತ ಆದರು. ಈ ರೀತಿ ಬಸವ ಚಳವಳಿಯಲ್ಲೂ ನಾನಾ ಮುಖಗಳನ್ನು ತಾಳಿ ಬಸವಣ್ಣನವರಿಗೂ ಸಮೇತ ಏನು ಚಳವಳಿಯಲ್ಲಿ ಅವರೂ ಸಮೇತ ಕೊನೆಗೆ ಭಾಳ ದುಃಖವನ್ನು ಅನುಭವಿಸ್ಬೇಕಾಗ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತರು. ಇವೆಲ್ಲವೂ ಒಂದು ಸಹಜ, ಇದೊಂದು ಆದರೆ ಅದನ್ನೆಲ್ಲ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕೇ ಹೊರತು ವಿಭಜನೆ ಆಯಿತು, ವಿಘಟನೆ ಆಯಿತು, ಮುಗಿಸಿನಕಾಗುತ್ತೆ ಇವೆಲ್ಲವೂ ಇದ್ದದ್ದೇ. ಅದನ್ನೆಲ್ಲ ಮೆಟ್ಟಿ ಮೇಲೆ ಬರ್ತಕ್ಕಂಥ ಯುವ ಸಮೂಹವನ್ನು ನಾವು ಸೃಷ್ಟಿಸಬೇಕು. ಅದಕ್ಕೆ ನಮಗೆ ನಾಯಕತ್ವವನ್ನು ಬೇಕಾಗ್ತದೆ. ಇಲ್ಲಿ ಆಗಿರೋದು ಇದೇ ಕೊರತೆ. ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಏನೇ ಸಮಸ್ಯೆ ಅರಿವಿದ್ರೂ ಕೂಡ ಅವರು ಎಲ್ಲಿ ಲಾಭ ಬೇಕಾಗುತ್ತೆ, ಭ್ರಷ್ಟಾಚಾರ ಎಲ್ಲಿ ನಡೀತದೆ, ಪದವಿ ಎಲ್ಲಿ ಸಿಗುತ್ತೆ ಆ ಕಡೆ ವಾಲ್ತಾರೆ ಅಂತ ಒಂದು ಜನಾಭಿಪ್ರಾಯ ಇದೆ, ಹೌದಾ? ಹಾಗೆ ಅನಿಸೋದಿಲ್ಲ ನನಗೆ. ಯುವಕರು ಈಗ ಬಹಳಷ್ಟು ಕಡೆಗಳಲ್ಲಿ ಆ ಪ್ರಯೋಗ ನಡೀತಾ ಇದೆ. ಇವತ್ತು ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಇವತ್ತು ಯುವಕರೇ ಕಾರಣ. ಇನ್ನು ಏನಾಗಿದೆ, ಸಮಾಜದಲ್ಲಿ ನಾವು ಬೇರೆಯವರನ್ನು ದೂಷಣೆ ಮಾಡ್ತಾ ಹೋಗ್ತೇವೆ. ನಾನು ಸರಿ ಆಗಬೇಕು, ನನ್ನಲ್ಲಿ ಪರಿವರ್ತನೆ ಆಗಬೇಕು. ಆವಾಗ ನನ್ನ ಪರಿವರ್ತನೆ ನೋಡ್ಕೊಂಡು ಬೇರೆಯವರು ನಮ್ಮ ಜೊತೆ ಬರ್ತಾರೆ ಹೊರತು ನಮ್ಮಲ್ಲಿ ಪರಿವರ್ತನೆ ಆಗದೇ ಇದ್ದರೆ ಯಾರೂ ನಮ್ಮ ಜೊತೆ ಬರಲ್ಲ. ಯುವಕರು ಸದಾ ಸಿದ್ಧರಿದ್ದಾರೆ, ಅವರಿಗೆ ಒಂದು ವೇದಿಕೆ ಬೇಕಾಗಿದೆ, ಆ ವೇದಿಕೆಗೆ ಒಂದು ನಾಯಕತ್ವ ಬೇಕಾಗಿದೆ. ಆ ನಾಯಕತ್ವದ ಕೊರತೆ ಇವತ್ತು ದೇಶಾದ್ಯಂತ ಯುವಕರನ್ನು ರಚಿಸತಕ್ಕಂಥ ಒಂದು ಕೊರತೆ ಬಹಳಷ್ಟು ಇದೆ. ಈಗ ಸಾವಿರಾರು ವರ್ಷಗಳಿಂದ ರೈತ ತನ್ನ ಬೆಳೆನ ಒಟ್ಟಿಗೆ ಸರಿದೂಗಿಸ್ಕೊಂಡು ಹೋಗ್ತಾನೆ ಇದ್ದಾನೆ, ಕಷ್ಟ ಆಗಲಿ ಸುಖ ಆಗಲಿ. ಆದರೆ ರೈತರು ಬೆಳೆದ ಬೆಳೆಗೆ ಯಾಕೆ ಸರಿಯಾದ ಮಾನದಂಡವನ್ನು ಮಾಡಿ ಬೆಲೆನ ನಿಗದಿಪಡಿಸಲ್ಲ ಸರ್ಕಾರ? ಇದು ಕಾರಣ, ಬಹುಶಃ ಇವತ್ತು ಬೇರೆ ಎಲ್ಲ ಕ್ಷೇತ್ರದವರಿಗೂ ತಾನು ಉತ್ಪಾದನೆ ಮಾಡಿದ ವಸ್ತುಗಳಿಗೆ ತಾನೇ ಬೆಲೆಯನ್ನು ನಿಗದಿ ಮಾಡ್ತಾನೆ, ಜೊತೆಗೆ ಅದಕ್ಕಿಂತ ಕಡಿಮೆ ಕೇಳಿದ್ರೆ ಅವನು ಕೊಡೋದಿಲ್ಲ. ಇವತ್ತು ಗೋಧಿ ಬೆಳೀತಾನೆ, ಗೋಧಿಯಲ್ಲಿ ಅನೇಕ ರೈತ ಬೆಳೀತಾನೆ. ರೈತ ಅನಿವಾರ್ಯ, ಅವನು ಗೋಧಿಯನ್ನು ಬೆಳೆದದ್ದನ್ನು ಭಾಳ ಕಾಲ ಇಟ್ಟರೆ ಹುಳು ತಿಂತದೆ ಆತ, ಮತ್ತು ಆತನ ಖರ್ಚು ವೆಚ್ಚಗಳಿಗಾಗಿ ಆತ ಅದನ್ನು ಮಾರಲೇಬೇಕು. ಅನಿವಾರ್ಯವಾಗಿ ಆತ ಕೇಳಿದ ಬೆಲೆ ಕೊಡ್ತಾನೆ. ಆದರೆ ಗೋಧಿಯ ಉತ್ಪನ್ನಗಳು ಇವತ್ತು ಬಿಸ್ಕುಟ್ ಇರ್ಬೋದು, ಬ್ರೆಡ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಇವತ್ತು ಅದರಲ್ಲಿ ಬ್ರಾಂಡಿ, ವಿಸ್ಕಿ, ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡ್ತಾರೆ, ಅದೆಲ್ಲವೂ ಸಮೇತ ಎಲ್ಲೂ ಬೆಲೆಯನ್ನು ಕಳ್ಕೊಂಡಿಲ್ಲ. ದಿನನಿತ್ಯ ಅದು ಬೆಲೆ ಮೇಲೆ ಏರ್ತಲೇ ಇರ್ತದೆ. ಅದು ಈ ವ್ಯತ್ಯಾಸವನ್ನು ಇವತ್ತು ಸರಿಪಡಿಸಬೇಕಾಗಿದೆ. ಯಾರು ಅದರಿಂದ ಮೂಲ ಉತ್ಪನ್ನಗಳು ಮಾಡ್ತಾರೆ ಅದರ ಲಾಭಾಂಶವನ್ನು ರೈತನಿಗೆ ಪುನಃ ಹಂಚುವಂಥ ವ್ಯವಸ್ಥೆ ಆಗಬೇಕು. ರೈತ ಉತ್ಪನ್ನಗಳನ್ನು ಕೊಂಡುಕೊಂಡು ವಿಪರೀತ ಲಾಭ ಎಲ್ಲಿ ಹೋಗ್ತಾ ಇದೆ ಅದು ವಾಪಸ್ ಪುನಃ ರೈತನಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದು ಇದಕ್ಕೆ ಭಾಳ ಇಚ್ಛಾ ಮನಸ್ಸು ಇಚ್ಛಾಶಕ್ತಿ ಇರಬೇಕು. ಈಗ ಸರ್ಕಾರದವರು ಏನು ಮಾಡ್ತಾರೆ ಅಂತಂದರೆ ಹೊರಗಡೆ ದೇಶಕ್ಕೆ ಕಳಿಸ್ತಾರೆ,
ಅನ್ವೇಷಣೆಗಾಗಿ, ಪರೀಕ್ಷೆಗಾಗಿ ಅಥವಾ ಈ ಕೃಷಿನ ತಿಳ್ಕೊಂಬರಕ್ಕೆ ಬೇರೆ ಬೇರೆ ದೇಶಗಳಿಗೆ ಭಾಳಷ್ಟು ನಿಯೋಗ ಹೋಗುತ್ತೆ. ಆ ನಿಯೋಗ ಹೋಗಿ ಬಂದ ಮೇಲೆ ಅದು ಏನಾದ್ರು ರೈತರಿಗೆ ಪ್ರಯೋಜನ ಆಗಿದೆಯಾ? ಅಲ್ಲ, ಅವರು ನಿಯೋಗ ಹೋಗಿರೋದು ಸರ್ಕಾರದ ಹಣ ಖರ್ಚು ಮಾಡಲಿಕ್ಕೆ ಹೊರತು ಅಲ್ಲಿ ಅಧ್ಯಯನ ಮಾಡಲಿಕ್ಕಾಗಿ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ವಿದೇಶಕ್ಕೆ ಹೋಗಿ ಬಂದಂಥ ನಮ್ಮ ಶಾಸಕರುಗಳನ್ನು ನೋಡಿದ್ದೀವಿ. ಅವ್ರು ಬಂದು ಹೇಳೋದಂಥದ್ದಲ್ಲಿ ನಮಸ್ಕಾರ ಅನ್ನೋದಕ್ಕೇನೋ ಹೇಳ್ತಾರೆ, ಇನ್ನೊಂದು ವಸ್ತುಗೇನೋ ಹೇಳ್ತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಕೃಷಿ ಬಗ್ಗೆ ಏನು ಹೇಳ್ತಾರೆ ಅನ್ನೋದಿಲ್ಲ. ನಾನು ವಿದೇಶ ಪ್ರವಾಸ ಮಾಡಿದೆ. ನನ್ನ ಸ್ವಂತ ಹಣ ಖರ್ಚದಲ್ಲಿ ನಾನು ಸುಮಾರು 2006 ಇಸ್ವಿಯಲ್ಲಿ ಇಸ್ರೇಲ್ ದೇಶದ ಕೃಷಿ ನೋಡ್ಕೊಂಡು ಅಲ್ಲಿ ಕೃಷಿ ಅಲ್ಲಿ ಜನರ ಶಿಸ್ತೆ ಅಲ್ಲಿ ಕೃಷಿಗೆ ಕಾರಣ. ಇಡೀ ದೇಶ ಸಾಮೂಹಿಕ ಕೃಷಿಯನ್ನು ಮಾಡ್ತದೆ, ಲಾಭವನ್ನು ಪಡೆಯುತ್ತದೆ. ಅಲ್ಲಿ ವ್ಯವಸ್ಥೆ ಅಂತಂದರೆ ಪ್ರತಿ ಹೆಣ್ಣು ಮತ್ತು ಗಂಡು ಯುದ್ಧ ಮಾಡೋ ಶಕ್ತಿ ಇದೆ. ಒಂದು ವಿದೇಶಿ ದಾಳಿ ಆದರೆ ಹೆಣ್ಣು ಮಗಳು ಯುದ್ಧಕ್ಕೆ ಇಳಿತಾಳೆ, ಗಂಡು ಮಗನೂ ಇಳಿತಾನೆ. ಮತ್ತು ಅಲ್ಲಿ ಭಾಳಷ್ಟು ಶಿಸ್ತು ಇಲ್ಲದೆ ಅಂದರೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಂಥ ಒಂದು ಸನ್ನಿವೇಶಗಳು ನಮಗಿಲ್ಲ. ಅದರಿಂದ ನಾವು ಇದನ್ನಲ್ಲೇ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಷ್ಟು ವರ್ಷಗಳ ಕಾಲ ನೀವು ಹೋರಾಟ ಮಾಡಿದಿರಿ. ನಿಮ್ಮ ಈ ಹೋರಾಟದಲ್ಲಿ ಒಂದು ದಿನ ನಿಮಗೆ ಈ ಹೋರಾಟನೇ ಬೇಡ ಅಂತ ಮನಸ್ಸಿಗೆ ನೋವಾದಂಥ ಯಾವುದಾದ್ರು ಘಟನೆ ಇದೆಯಾ? ಅಲ್ಲ, ಹೋರಾಟದ ಅನೇಕ ಇರುಸು ಮರಸುಗಳು ಹೊರಗಡೆಯಿಂದ ಬರ್ತವೆ, ಒಳಗಡೆಯಿಂದಲೂ ಬರ್ತವೆ. ಸಂಘಟನೆಯಲ್ಲಿರೋರೇ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾರೆ, ಸಣ್ಣರು ಆರೋಪ ಮಾಡ್ತಾರೆ. ಆದರೆ ಇದನ್ನೆಲ್ಲ ಮೆಟ್ಟಿ ಮೇಲೆ ಬರ್ತಕ್ಕಂಥ ದಾರ್ಶ್ಯತೆ ಇದ್ರೆ ಮಾತ್ರ ಒಂದು ಹೋರಾಟಕ್ಕೆ ನಾವು ಇಳಿಬೇಕು. ಎಲ್ಲಿಯೂ ಅಸಮಾಧಾನ, ನನಗೆ ಯಶಸ್ಸು ಸಿಕ್ಕಿದೆ. ಇಷ್ಟೆಲ್ಲ ಇದ್ದರೂ ಸಮೇತ ರೈತ ಚಳವಳಿಯಲ್ಲಿ ನಾನು ಎಲ್ಲ ಸಂದರ್ಭದಲ್ಲಿ ನಾನು ಎಲ್ಲೂ ಸೋತಿಲ್ಲ ರೈತ ಚಳವಳಿಯಲ್ಲಿ. ನೀವೆಲ್ಲ ಪ್ರತಿಫಲ ಸಿಕ್ಕಿ ಈ ಚಳವಳಿನಲ್ಲಿ ಭಾಗವಹಿಸಿದ್ರ ಫಲವಾಗಿ ಈ ಹೋರಾಟದಲ್ಲಿ ಯಶಸ್ಸು ಕಂಡ ಮತ್ತು ಒಂದು ಸಂತೋಷದ ಘಟನೆ ಯಾವ್ದಾರು ಹೇಳ್ಬೋದಾ? ಖುಷಿಯಾದ ಘಟನೆ ನಿಮಗೆ? ಅಲ್ಲ, ಖುಷಿ ನಮಗೆ ಭಾಳಷ್ಟು. ಈಗ ಅದು ಕುದುರೆ ಮುಖನ ನಿಲ್ಲಿಸ್ತು, ಅದು ನಮಗೆ ಸಂತೋಷದ ತೃಪ್ತಿ ತಂದಿದೆ. ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಜನ ಇವತ್ತು ನಮ್ಮನ್ನು ಅಭಿನಂದಿಸ್ತಾರೆ. ಒಗರೆಕಾಯಿಗಿರಿಯೋದು, ಮರಳುಗಣಿಗಾರಿಕೆ, ಇವೆಲ್ಲ ಸಾಮಾಜಿಕ. ನನ್ನ ಊರಿನವರೇ ನನಗೆ ಈ ಮರಳುಗಣಿಗಾರಿಕೆಯಲ್ಲಿ ಎದುರು ಬಿದ್ದರು. ಹಾಗೆ ಇನ್ನು ಕುಡಿಯೋ ನೀರಿನ ವ್ಯವಸ್ಥೆ, ಇವತ್ತು ಎಂಥ ಒಂದು ದುರಂತ ಆಗ್ತಾಯಿದೆ ಅಂತಂದರೆ ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಹೀನಾಯ ಸ್ಥಿತಿಗೋಯ್. ನಾನು ಇಸ್ರೇಲ್ ದೇಶದಲ್ಲಿ, ಇಡೀ ದೇಶದಲ್ಲಿ ಬರೀ ಇಡೀ ದೇಶಕ್ಕೆ ನೀರನ್ನು ಒಂದೇ ಕೇಂದ್ರದಿಂದ ಒದಗಿಸ್ತಕ್ಕಂಥದ್ದು. ಸುಮಾರು ನಮ್ಮ 4 ಜಿಲ್ಲೆಗಳ ವ್ಯವಸ್ಥೆ ಇದೆ ಕುಡಿಯೋ ನೀರು. ಆದರೆ ಇವತ್ತು ನನ್ನ ಒಂದು ಗ್ರಾಮ ಪಂಚಾಯತಿಯಲ್ಲಿ 45-50 ಘಟಕಗಳಿದೆ ಕುಡಿಯೋ ನೀರಿನ ಯೋಜನೆ. ಆದರೆ ಎಲ್ಲಿಯೂ ಸಮೇತ ಶುದ್ಧ ನೀರು ಸರ್ಟಿಫೈಡ್ ಕ್ವಾರ್ಟರ್ನ ಕೊಡ್ತಾ ಇಲ್ಲ. ಇವತ್ತು ಅದಕ್ಕಾಗಿ ಯಂತ್ರಗಳು ಇದ್ದಾವೆ. ಆ ನೀರು ಕುಡಿಯಲು ಯೋಗ್ಯವೋ, ಬಾವಿ ತೆಗೆದ ನೀರು ಕೊಟ್ಟಾಗ, ಆದರೂ ಆ ನೀರು ಇಲ್ಲ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಲೆನಾಡಿನಲ್ಲೂ ನೀರನ್ನು ಬರದೆ ಇಷ್ಟು 47 ಏನಂತಂದರೆ ಇವತ್ತು ಅದೊಂದು ಆನೆಯನ್ನು ಸಾಕಿದಾಗ, ಐರಾವತನ ಸಾಕಿದಂಗೆ ಆಗಿದೆ. ಇವತ್ತು ಕುಡಿಯೋ ನೀರಿನ ಯೋಜನೆಗಳು ನೀರು ಸಿಗ್ತಾ ಇಲ್ಲ, ಇವರು ಯೋಜನೆಗಳು ಮಾಡ್ತಲೇ ಇದ್ದಾರೆ, ಮಾರಿ ಒಂದು ಬಾವಿ ತೆಗೀತಲೇ ಇದ್ದಾರೆ. ಇವೆಲ್ಲವೂ ಸಮೇತ ನನಗೆ ಭಾಳ ಸ್ಫೂರ್ತಿಯನ್ನು ನೀಡಿದಂತೆ. ಇದ್ರ ಬಗ್ಗೆ ನಾನು ಹೋರಾಟ ಮಾಡಿದೆ. ಆದರೆ ಸ್ಥಳೀಯರೇ ನಮಗೆ ಅದಕ್ಕೆ ಬೇರೆ ಬೇರೆ ಅಂಶಕ್ಕೆ ಒಳಗಾಗಿಬಿಟ್ಟು ವಿರೋಧ ತಕ್ಕಂಥ ಇಂಥದ್ದಾಗಿ. ಆದರೂ ನನಗೆ ಹೋರಾಟದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನನಗೆ ಸಾಕಷ್ಟು ಜಯ ಸಿಕ್ಕಿದೆ. ಇನ್ನು ನನ್ನ ಮುಂದಿನ ಹೋರಾಟ ಏನು ಅಂತಂದರೆ, ಇವತ್ತು ತಾಲೂಕಾಫೀಸು ಭಾಳ ಕೆಟ್ಟೋಗಿದೆ. ಇವತ್ತು ಜನರಿಗೆ ಗೊತ್ತಾಗ್ತಾ ಇಲ್ಲ, 100,000 ಜನರಿಗೆ ಇವತ್ತು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಕಂದಾಯ ಇಲಾಖೆಯಲ್ಲಿ ಇಲ್ಲ. ಈ ಹೋರಾಟ ನಾನು ಕೈಗೊಂಡಿದ್ದೀನಿ. ಈ ಸದ್ಯದಲ್ಲೇ ಆ ಚಳವಳಿಯನ್ನು ನಾನು ಮಾಡ್ತೇನೆ. ಇನ್ನು ಪೊಲೀಸ್ ಇಲಾಖೆ ಈ 2 ಇಲ್ಲ. ಒಂದು ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತದೆ. ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್ಡ್. ಕೆಲಸ ಖಾಲಿ ಇದೆ, ನೇರ ನೇಮಕಾತಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10,000-25,000 ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು.
ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ 7ನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಆರ್ ಫೇಲ್ ಪಿಯುಸಿ ಪಾಸ್ ಆರ್ ಫೇಲ್ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ 18ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ನಗರ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲೇ ಹಾಗೂ ಸಂಸ್ಥೆಯಲ್ಲಿ ಇರಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665 ಇನ್ನೊಂದು ಸಂಖ್ಯೆ 8792264675 ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಇಲಾಖೆ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆ ಅಂದ್ರೆ ಅವರು ಕಾನೂನನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿರಬೇಕು ಎರಡನೇದು ಅವರ ಪೊಲೀಸ್ ಟೋಪಿಗೆ ಇದೆಯಲ್ಲ ಅದರ ಮೇಲೆ ಅವರ ಧ್ಯೇಯವಾಕ್ಯ ಏನು ಅಂತಂದ್ರೆ ಸತ್ಯಮೇವ ಜಯತಿ ಸತ್ಯವನ್ನು ಕಾಪಾಡೋದೇ ಅವರ ಕೆಲಸ ಅದಕ್ಕೆ ವಿರುದ್ಧವಾಗಿ ಪೊಲೀಸ್ ಇಲಾಖೆ ನಡೀತಾ ಇದೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅನೇಕ ಪ್ರಾಮಾಣಿಕ ಅಧಿಕಾರಿಗಳಿದ್ದರೂ ಸಮೇತ ಅವರಿಗೆ ಸತ್ಯ ಹೇಳಕ್ಕೆ ಬಿಡ್ತಾ ಇಲ್ಲ ಆದರೆ ಸುಳ್ಳು ಹೇಳೋ ಅಧಿಕಾರಿಗಳ ಮೇಲೆ ಹೋಗ್ತಲೇ ಇದ್ದಾರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ ದುರಂತಗಳನ್ನು ನೋಡಿದರೆ ಅವರು ಕೊಡ್ತಾ ಜನರಿಗೆ ದೂರು ಕೊಟ್ಟಾಗ ಅರ್ಜಿಗಳನ್ನೇ ಕದಿಯೋದು ದಾಖಲೆ ಬದ್ಧವಾಗಿ ನಾನು ಇದನ್ನು ಪ್ರೂವ್ ಮಾಡಲಿ ಇದ್ರ ಬಗ್ಗೆ ಹೋರಾಟವನ್ನು ನಾನು ಪ್ರಾರಂಭ ಮಾಡಬೇಕು ನಾಳೆಯಿಂದ ಸಾರ್ವಜನಿಕರ ದಾಖಲೆಗಳನ್ನು ಕದ್ದರೆ ಅದಕ್ಕೆ ಕಾನೂನಿದೆ ಕಡತ ಸಂರಕ್ಷಣೆ ಕಾಯ್ದೆ 2010 ನಿಯಮ 2013 ಅಂತ ಯಾವುದೇ ತಾಲೂಕು ಕಚೇರಿಯಲ್ಲಿ ಇರ್ಬೋದು ಯಾವುದೇ ಸರ್ಕಾರಿ ಕಡತ ದಾಖಲೆಗಳು ಕಳೆದು ಹೋದರೆ ಪೊಲೀಸರು ವಿಚಾರಣೆ ಮಾಡಬೇಕು ಅನ್ನೋದು ನಿಯಮ ಆದರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಕಡತ ಕಳೆದೋಗಿದ್ದಾವೆ ಅಂತೇಳಿ ನಮಗೆ ಇವತ್ತು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಸಿಕ್ಕಿದೆ ಇದು ಪೊಲೀಸ್ ಇಲಾಖೆಯ ದುಸ್ಥಿತಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಂದ್ರೆ ಯಾವುದೇ ಸಾರ್ವಜನಿಕರು ದೂರು ನೀಡಿದಾಗ ಆತನಿಗೆ ಹಿಂಬರವನ್ನು 15 ದಿವಸದೊಳಗೆ ಕೊಡಬೇಕು ಇದು ಹಿಂಬರ ಅಂದರೆ ಬಹಳ ಪಾರದರ್ಶಕವಾಗಿರ್ತಕ್ಕಂಥದ್ದು ಪೊಲೀಸಿನ ಒಂದು ಎಕ್ಸ್ರೇ ಇದ್ದಾಗೆ ಆತ ನನ್ನ ದೂರಿನ ಬಗ್ಗೆ ಏನೇನು ಕೆಲಸ ಮಾಡಿದ್ದಾನೆ ಯಾವ ರೀತಿ ಕ್ರಮ ತಗೊಂಡಿದ್ದಾನೆ ಕಾನೂನಿನ ಭಾಗಗಳನ್ನು ಎಷ್ಟು ಅನುಸರಿಸಿದ್ದಾನೆ ಅನ್ನೋದೇ ಒಂದು ಹಿಂಬರ ಇದು ಕಡ್ಡಾಯವಾಗಿ ಯಾವುದೇ ಸರ್ಕಾರಿ ಆಡಳಿತದಲ್ಲಿ ಒಬ್ಬ ಅರ್ಜಿದಾರನಿಗೆ ನೀಡಬೇಕಾಗಿರ್ತದೆ ಇವತ್ತು ಈ ಹಿಂಬರಗಳನ್ನೇ ನೀಡುವ ಪ್ರವೃತ್ತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಲ್ಲ ಇನ್ನು ಕಡತ ಕದ್ದು ಬಗ್ಗೆ ತನಿಖೆ ಮಾಡುವುದಾಗಲಿ ಇದಾಗಲಿ ಯಾವುದೇ ಒಂದು ಅಂತಿಮ ತೀರ್ಪನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಇವತ್ತು ಮೇಲಾಧಿಕಾರಿಗಳು ಕೆಳಗಿನ ಅಧಿಕಾರಿಗಳು ಏನು ಮಾಡ್ತಾರೆ ಒಂದು ದೂರು ಕೊಟ್ಟಾಗ ಆ ದೂರನ್ನು ಮೇಲಧಿಕಾರಿ ತನ್ನ ಕೆಳಗಿನ ಸಿಬ್ಬಂದಿಗೆ ವರದಿ ಕೊಡುವಂತೇಳಿ ಬರೆದು ಹಾಕ್ತಾನೆ ಆ ವರದಿ ಎಷ್ಟು ಕಾನೂನಿಗೆ ವಿರುದ್ಧವಾಗಿರ್ತದೆ ಅಂತಂದರೆ ಬಹುಶಃ ಪೊಲೀಸರು ಈ ರೀತಿ ಇದ್ದಾರಾ ಅಂತ ಒಳ್ಳೆಯ ಪೊಲೀಸರಿಗೆ ಇವತ್ತು ಅವಮಾನ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಆಮೇಲೆ ಈಗ ಈ ಒಂದು ರೈತ ಸಂಘಕ್ಕೆ ಸದಸ್ಯರುಗಳು ಯಾಕೆ ಸೇರ್ತಾ ಇಲ್ಲ ಸಂಘಟನೆಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ ಒಂದು ಆರ್ಥಿಕ ಪರಿಸ್ಥಿತಿನೇ ಇರ್ಬೋದು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ದುಡ್ಡಿಲ್ಲ ಅದು ಒಂದು ಕಾರಣ ಹೌದಾ ಬಹುಶಃ ಅನೇಕ ಅಂದರೆ ರೈತ ಚಳುವಳಿ ಮಾಡೋ ಸ್ಥಿತಿಲೇ ಇಲ್ಲ ಇವತ್ತು ಯಾಕೆ ಅಂತಂದರೆ ಅವನು ವರ್ಷದ ಎಲ್ಲ ತಿಂಗಳಲ್ಲೂ ಆತ ತನ್ನ ಜಮೀನಿಗೆ ತೊಡಗಿಸ್ಕೊಳ್ಬೇಕು ಹಾಗೆ ಹಾಕೋ ಕಾಲದಲ್ಲಿ ಬೀಜ ಬಿತ್ತೋ ಕಾಲದಲ್ಲಿ ಆ ನಿಯಮಿತ ಅವಧಿಯಲ್ಲೇ ಬೀಜ ಹಾಕಬೇಕು ನಿಯಮಿತ ಅವಧಿಯಲ್ಲೇ ಬೀಜವನ್ನು ಕಿತ್ತು ಮತ್ತೆ ಮರುನಾಟಿ ಮಾಡಬೇಕು ಆತ ಭಾಳ ಸೂಕ್ಷ್ಮವಾಗಿರ್ತದೆ ರೈತನ ಕೃಷಿ ಈಗ ಮಳೆ ಬಂದರೆ ಮಳೆಗೆ ಮುಂಚಿದೆ ಈಗ ಮಳೆ ಬರ್ತದಂತ ವರದಿಗೆ ಬರ್ತದೆ ಆ ಮುಂಚಿತವಾಗಿ ತನ್ನ ಏನು ಬೆಳೆದಿರ್ತಾನ ಆ ಬೆಳೆಯನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕು ಒಳಗೆ ಹಾಕ್ಕೊಂಡು ಈ ಥರ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ರೈತ ಚಳವಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೂ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಚಳವಳಿ ನಡೀತಾ ಇದ್ದಾವೆ ನೀವೀಗ ವಿಶೇಷ ರಾಜ್ಯ ಮಟ್ಟಕ್ಕೆ ತಲುಪಿದಿರಿ ಅಂದರೆ ನೀವು ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿನಲ್ಲಿ ಚೆನ್ನಾಗಿದ್ದೀರಿ ಅಂತ ಅನ್ನಿಸ್ತದೆ ನಿಮ್ಮನ್ನು ನಿಮ್ಮ ಮನೆ ನಿಮ್ಮ ತೋಟ ಎಲ್ಲ ನೋಡಿದಾಗ ಆದರೆ ನೀವು ಸ್ವಂತ ದುಡ್ಡನ್ನು ಖರ್ಚು ಮಾಡ್ತೀರಿ ಹೊರಗಡೆ ಇಷ್ಟೆಲ್ಲ ಸಮಯ ಕೊಡ್ತೀರಿ ಇದಕ್ಕೆ ನಿಮ್ಮ ಮನೆಯವ್ರಿಗೆ ಒಪ್ಪಿಗೆ ಇತ್ತ ಆಗಿಂದನು ನನ್ನ ಅವರಿಂದಲೇ ನಾನು ಹೀಗಾಗಕ್ಕೆ ಸಾಧ್ಯ ಅವರು ಸ್ವಲ್ಪ ನನ್ನನ್ನು ಅರ್ಥ ಮಾಡಿಕೊಂಡಿದ್ರು ಆಕೆ ಸ್ವಲ್ಪ ಒಂದಷ್ಟು ವಿದ್ಯಾವಂತೆ ಇರೋದರಿಂದ ನನಗೆ ಸ್ಪಂದಿಸಬೇಕು ಅನ್ನೋದು ನಾನು ಏನು ಮಾಡ್ತೀನಿ ಅನ್ನೋದು ಸ್ಪಂದಿಸಬೇಕು ಅನ್ನೋದು ಭಾಳ ಇದೆ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಹೀಗಾಯಿತು ಯಾತಕ್ಕೆ ಹೋಗ್ತೀರಾ ಈಗ ವಯಸ್ಸಾಗಿದೆ ನಿಮಗೆ 72 ವರ್ಷ
ಇವತ್ತು ನೀವು ಆರೋಗ್ಯನೂ ಬಿಟ್ಟು ಹೋಗೋದು ಅಂತ ಸರಿಯಲ್ಲ, ನಮಗೆಲ್ಲ ಇಲ್ಲಿ ಇದಾಗ್ತದೆ. ಆವಾಗ ಏನು ಪ್ರಾರಂಭ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಅವರಿಗೆಲ್ಲ ಶಕ್ತಿ ಇತ್ತು, ದೈಹಿಕವಾಗಿ ಭಾಳ ಶಕ್ತಿ ಇತ್ತು, ಎಲ್ಲ ಕೆಲಸ ನಿಭಾಯಿಸ್ತಿದ್ರು. ಇವತ್ತು ಅವ್ರ ಒಳಗಡೆ ಮಲಗಿ ಹೊರಗಡೆ ಬಂದು ಬಾಗಿಲು ರಾತ್ರಿ ಯಾರು ಬಾಗಿಲು ಕೂಟಿದ್ರು ಅಂತಂದರೆ ಬಂದು ಹೇಳೋಕ್ಕೂ ಆಗಲ್ಲ. ಆ ಕಷ್ಟದ ಪರಿಸ್ಥಿತಿ. ಆದರೂ ಅನೇಕ ರೈತರು ನನಗಾಗಲಿ ನಮ್ಮ ಸಹವರ್ತಿಗಳಾಗಿರ್ತಕ್ಕ ಪುಟ್ಸಾಮ್ ಗೌಡ್ರಿಗಾಗಲಿ ಅವರು ಎಲ್ಲ ಭಾಳ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇರೋರು. ಆದರೆ ಅವ್ರಿಗೆ ಇವತ್ತು ಸಮೇತ 12 ಗಂಟೆ ರಾತ್ರಿಯಲ್ಲಿ ಎದ್ದು ರೈತ ಸಂಘದ ಕರೆ ಬಂದಿದ್ದು ನಾನು ಹೋಗ್ತೀನಿ ಅಂತಂದರೆ ಬಹುಶಃ ರೈತ ಸಂಘದ ಎಲ್ಲ ಕಾರ್ಯಕರ್ತರಿಗೂ ಹಂಗಿರೋದ್ರಿಂದಲೇ ಹೊರಗೆ ಬರೋದು. ಅವರು ತಮ್ಮ ಏಳಿಗೆಯನ್ನು ಕೆಲವರೇ, ನಾನು ಒಂದು ಏನಂದರೆ ವಿದ್ಯಾವಂತ ಆಗಿರೋದು ತಮ್ಮ ತಂದೆಯವ್ರ ಕಾಲದಿಂದಲೂ ನನಗೊಂದಷ್ಟು ಜೈನ ಆರ್ಥಿಕವಾಗಿ ಭದ್ರತೆ ಇದ್ದುದರಿಂದ ನಾನು ನನ್ನ ಕೃಷಿ ಕೆಲಸಕ್ಕೆ ಕೆಲವರನ್ನು ನೇಮಿಸ್ಕೊಂಡು ನಾನು ಮುಂದುವರೆದಿದ್ದೀನಿ. ನಾನೇನು ನನ್ನ ಕೃಷಿಗೇನು ತೊಂದರೆ ಆಗಿಲ್ಲ ಆರನೇ ಇದರಿಂದ. ಆದರೆ ಅನೇಕ ರೈತರು ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ, ಅದು ಉದಾಹರಣೆ ಇದ್ದಾರೆ. ಏನೂ ಮಾಡ್ಕೊಂಡಿಲ್ಲ, 1 ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಿಸ್ಕೊಂಡಿಲ್ಲ. ಅಂಥ ಸ್ನೇಹಿತರು ನಮ್ಮ BS ಲಕ್ಷ್ಮಣ ಅಂತೇಳಿ ಅವರು, ಅವ್ರು ಇವತ್ತು ಅರ್ಜಿ ಹಾಕಿದ್ರೆ, ಅವ್ರ ತಾಯಿಗೆ ಅರ್ಜಿ ಹಾಕಿದ್ರೆ ಅದನ್ನು ಮಂಜೂರು ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾ ಇಲ್ಲ ಈ ಸರ್ಕಾರ. ರೈತರು ಭಾಳ ರೈತ ಚಳವಳಿ ಹಿನ್ನಡೆ ಅಂತಂದರೆ ಬಹುಶಃ ಅವ್ರ ಮನೆಯಲ್ಲಿ ಅನೇಕರಿಗೆ ಇವತ್ತು ಆರ್ಥಿಕವಾಗಿ ಅವರು ಚಳವಳಿ ತೊಡಗಿಸೋದ್ರಿಂದ ಅವ್ರಿಗೆ ಭಾಳಷ್ಟು ಕಷ್ಟ ಆಗಿರೋದ್ರಿಂದ ಇವತ್ತು ರೈತ ಚಳವಳಿ ಕುಂಠಿತ ಆಗಿರೋದಕ್ಕೆ ಅದೇ ಕಾರಣ. ಯಾರು ಮನೆ ಬಿಟ್ಟು ಕೆಲಸ ಮಾಡ್ತಾನೋ ರೈತ ಬರೋಕೆ ಆಗಲ್ಲ. ಈಗ ಇಲ್ಲಿವರೆಗೆ ನಿಮ್ಮ ಅತ್ಯುತ್ತಮ ಸಮಯವನ್ನು ನಮಗಾಗಿ ಮೀಸಲಿಟ್ಟಿರಿ, ಎಲ್ಲ ವಿಚಾರಗಳಲ್ಲೂ ಪ್ರಾಮಾಣಿಕತೆಯಿಂದ ಇದ್ದು ಸಾಧನೆ ಮಾಡಿದಿರಿ. ಈಗ ಕೊನೆಯದಾಗಿ ನಾವು ನಿಮ್ಮನ್ನು ಕೇಳೋಂಥದ್ದು, ಒಬ್ಬ ರೈತರಾಗಿ ಏನು ಮಾಡ್ಬೋದು ಈ ದೇಶದಲ್ಲಿ ಅವನು ಅನ್ನೋ, ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ರೈತರು ಇವತ್ತು ಬಹುಶಃ ಅವರು ಇಷ್ಟು ದೀರ್ಘಕಾಲದಲ್ಲಿ ಭಾಳ ತಾಳ್ಮೆಯಿಂದ ತನಗಾಗಿರ್ತಕ್ಕಂಥ ನಷ್ಟ, ಅನ್ಯಾಯ, ಬದುಕು, ನೆಲ ಆಗಿರ್ತಕ್ಕಂಥ ಎಲ್ಲವನ್ನು ತಾಳ್ಮೆಯನ್ನು ಇವತ್ತು ಏನು ಸಹಿಸ್ಕೊಂಡು ಬಂದಿದ್ದೇನೋ ಈ ತಾಳ್ಮೆಯಿಂದ ಇರ್ತಕ್ಕಂಥದ್ದನ್ನು ಅವರು ಕೈಬಿಟ್ಟು ಇವತ್ತು ನಿಜವಾದ ಪರಿಹಾರಕ್ಕಾಗಿ ನಾವು ಬೌದ್ಧಿಕವಾಗಿ ಮತ್ತು ಸಂಖ್ಯಾಬಲದಿಂದಲೂ ಸಹ ಪ್ರಯತ್ನ ಮಾಡಲೇಬೇಕು. ಅದು ಆಗಲೇಬೇಕು. ಆಗದೇ ಇದ್ದರೆ ಬಹುಶಃ ಈ ದೇಶದಲ್ಲಿ ಕೃಷಿ ನಾಶ ಆಗ್ಬೋದು. ಕೃಷಿ ನಾಶದ ಜೊತೆಗೆ ಕೃಷಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ನಮ್ಮ ದೈನಂದಿನ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು. ಎಲ್ಲಿ ಕೃಷಿ ಸಮೃದ್ಧವಾಗಿರ್ತದೋ ಅಲ್ಲಿ ಸಂಸ್ಕೃತಿ ಇರ್ತದೆ. ಇದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಹಿಂದೆ ರಾಜಮಹಾರಾಜರೆಲ್ಲ ಆಳಿದ್ದು ಕೃಷಿಯಿಂದಲೇ. ಆದ್ದರಿಂದ ಇವತ್ತು ಕೃಷಿ ನಾಶ ಆಗಲೇಬಾರದು. ಅದನ್ನು ಆಗಕ್ಕೆ ಈ ದೇಶದ ಯುವಕರು, ಬುದ್ಧಿವಂತರು, ಬೇರೆ ಬೇರೆ ಕ್ಷೇತ್ರದ ಜನರು ನಮ್ಮ ಜೊತೆ ಕೈಗೊಡಿಸಬೇಕು. ಇವತ್ತು ಬೇರೆ ಕ್ಷೇತ್ರದೆಲ್ಲ ತಮ್ಮ ಸಾಲ ತಮ್ಮ ಸ್ವ ಇದನ್ನು ಮಾಡ್ಕೊಂಡಿದ್ದಾರೆ. ಅವರ ಆಶೆ ಆಕಾಂಕ್ಷೆ ಈಡೇರಿದ ಮೇಲೆ ಬೇರೆ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ. ಇಡೀ ಇವತ್ತು ಸಮಾಜ ರೈತನ ಬಗ್ಗೆ ಆಲೋಚನೆ ಮಾಡಲೇಬೇಕಾಗ್ತದೆ. ಅದು ತನ್ಮೂಲಕ ಕೃಷಿನ ಮೇಲೆ ಎತ್ತಬೇಕು. ಧನ್ಯವಾದಗಳು ಸರ್. ನಮಸ್ಕಾರ. ಇಲ್ಲಿವರೆಗೆ ಒಬ್ಬ ಅನ್ನದಾತನ ಹಾಗೂ ಅನ್ನದಾತರಿಗಾಗಿ ಹೋರಾಟ ಮಾಡಿದ ಒಬ್ಬ ಸಾಧಕನನ್ನು ಸಂದರ್ಶನ ಮಾಡಿದ್ವಿ. ಅವರು ಪ್ರಾಮಾಣಿಕವಾಗಿ ಎಲ್ಲ ವಿಚಾರಗಳಲ್ಲಿ ಉತ್ತರವನ್ನು ನೀಡಿದ್ದಾರೆ. ಸರ್ಕಾರ ಅಧಿಕಾರಿಗಳು ಇನ್ನಾದರೂ ಮುಂದೆ ರೈತರ ಪರವಾಗಿ ಇರಲಿ ಅಂತ ಹೇಳ್ತಾ ಈ ಇದ್ದದ್ದು ಇದ್ದಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದೆನೂ ಕೂಡ ರೈತರ ಪರವಾಗಿ ಹೋರಾಟಕ್ಕೆ ನಮ್ಮ ಅವಿನ್ TV ಸದಾ ಸಿದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅವಿನ್ TV ನೇರ ಸಂದರ್ಶನದಲ್ಲಿ ಇದ್ದಿದ್ದು ಇದ್ದಂಗೆ. ಮಗ್ಗಲ್ ಮಕ್ಕಿ ಗಣೇಶ್.